ರಾಜ್ಯ ವಿಧಾನಸಭಾ ಚುನಾವಣಾ ಕಾವು ಈಗಾಗಲೇ ರಂಗೇರ್ತಾ ಇದೆ. ಇಂದಿನಿಂದ ಅಧಿಕೃತವಾಗಿ ಸಿಎಂ ಬೊಮ್ಮಾಯಿಯವರು ಪ್ರಚಾರದ ಕಣಕ್ಕೆ ಇಳಿತಾ ಇರುತ್ತಿದ್ದು, ಸದ್ಯ ಬೆಂಗಳೂರಿನ ಬಸವೇಶ್ವರ ವೃತ್ತದಿಂದ ಸಿಎಂ ಬೊಮ್ಮಾಯಿಯವರು ಪ್ರಚಾರದ ಜಯವಾಹಿನಿ ಯಾತ್ರೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಸದ್ಯ ನಾನೀಗ ಬಸವೇಶ್ವರ ವೃತ್ತದಲ್ಲಿದ್ದೇನೆ. ಸಿಎಂ ಬೊಮ್ಮಾಯಿಯವರು ಜಯವಾಹಿನಿ ಯಾತ್ರೆಯನ್ನ ಈ ಬಸ್ ಮೂಲಕವಾಗಿ ಶುರು ಮಾಡ್ತಾ ಇದ್ದಾರೆ. ನಾಲ್ಕು ಹಂತದಲ್ಲಿ ಸಿಎಂ ಬೊಮ್ಮಾಯಿಯವರು ಯಾತ್ರೆ ಮಾಡ್ತಾ ಇದ್ದು, ಪ್ರತಿ ಹಂತದಲ್ಲೂ ಕೂಡ ಮೂರು ದಿನಗಳನ್ನ ಕೊಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಮತ್ತು ಮಲೆನಾಡು ಕರಾವಳಿ ಭಾಗದಲ್ಲಿ ಸಿಎಂ ಬೊಮ್ಮಾಯಿಯವರ ಈ ಯಾತ್ರೆ ಸಾಗುತ್ತೆ. ಮೊದಲ ದಿನವಾದ ಇಂದು ಸಿಎಂ ಬೊಮ್ಮಾಯಿಯವರು ಒಂದೇ ದಿನ 13 ಸ್ಥಳಗಳಲ್ಲಿ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ಶುರುವಾಗಿ ಇಂದು ಸಂಜೆ ಕಡೂರಿನಲ್ಲಿ ಆಗುತ್ತೆ. ಆ ಪ್ರಚಾರ ಅಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಜನ ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ. ಈ ಬಸ್ನ ಒಳಗೆ ಸಿಎಂ ಬೊಮ್ಮಾಯಿಯವರಿಗೆ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಸಂಪೂರ್ಣವಾಗಿ ಎಸಿ ಇಂದ ಕೂಡಿರುವಂತಹ ಈ ವಾಹನದ ಒಳಗಡೆ ಸಂಪೂರ್ಣವಾಗಿ ಕೂರಬಹುದು, ರಿಲ್ಯಾಕ್ಸ್ ಮಾಡಬಹುದು. ಮತ್ತು ಇದೇ ವಾಹನದಲ್ಲಿ ತೆರಳಿರುವಂತಹ ಸಿಎಂ ಬೊಮ್ಮಾಯಿಯವರು ನಿಗದಿತ ಸ್ಥಳಗಳಲ್ಲಿ ನಿಂತುಕೊಂಡು ಕಾರ್ಯಕರ್ತನ ಉದ್ದೇಶಿಸಿ ಭಾಷಣವನ್ನ ಕೂಡ ಮಾಡ್ತಾರೆ. ಮತ್ತು ಇದೇ ಬಸ್ ನಲ್ಲಿ ಯಾವ್ಯಾವ ನಿಗದಿತ ಸ್ಥಳಗಳಿದೆಯೋ ಅಲ್ಲಿಗೆ ಪ್ರಚಾರಕ್ಕೆ ತೆರಳುತ್ತಾರೆ. ಒಟ್ಟಾರೆಯಾಗಿ ಸಿಎಂ ಬೊಮ್ಮಾಯಿಯವರು ಇಂದಿನಿಂದ ಪ್ರಚಾರ ಕಾರ್ಯಕ್ಕೆ ಧುಮುಕಿದ್ದು, ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತನ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಮಲೇಶ್, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.